ಹುಡುಗಿ ಕಾಣ್ತಾ ಇಲ್ಲ ಅಂತ ಅವರು ಪೊಲೀಸ್ ಕಂಪ್ಲೇಂಟ್ ಕೊಡೋದು, ಪೊಲೀಸ್ನವರು ನಮ್ಮ ಮನೆ ತನಕ ಬರೋದು, ಇದೆಲ್ಲ ಯಾಕೆ ಅಂತ. ಆಯ್ತು ಪಪ್ಪ, ನಾ ಫೋನ್ ಮಾಡ್ತೀನಿ. ಸರಿ, ನಿನ್ನ ರೂಮಕ್ಕೆ ಕರ್ಕೊಂಡು ಹೋಗು. ನಿನ್ನ ನನ್ನ ಜೊತೆ ಬರೋದು ನನ್ನ ಮಗಳನ್ನ ನೋಡಿಕೊಳ್ಳೋ ಆಸಕ್ತಿ ಇಲ್ಲ ಅಂದ್ರೆ ಈಗಲೇ ಹೇಳಿಬಿಡು, ನಿನ್ನ ಈಗಲೇ ವಾಪಸ್ ಕರ್ಕೊಂಡು ಹೋಗಿ ಬಿಟ್ಟು ಬರ್ತೀನಿ. ತಾಳ್ಮೆ ಕಳ್ಕೊಂಡು ಮಾತಾಡಬೇಡಮ್ಮ, ನಾನು ಬರಕ್ಕೆ ಆಗಕ್ಕಿಲ್ಲ ಅಂತ ಹೇಳ್ತಿಲ್ಲ. ಪದ್ಮವ ಬಂದಿದ್ರೆ ನಿಮಗೆ ಮತ್ತದನ್ನೇ ಹೇಳಬೇಡ, ನನಗೆ ಅವರು ಬರೋದು ಇಷ್ಟ ಇಲ್ಲ. ಏನಮ್ಮ ಇದು? ಯಾಕೆ ಲಕ್ಷ್ಮಿ ಗಂಗನ ಕತ್ತಲು ಇದೆ ತರ ಐತೆ ಮಾಮ? ಯಾವ ಗಂಗ? ನಮ್ಮ ಕಾಲೇಜ್ ಹತ್ರ ಒಬ್ಳು ಬಂದಿದ್ಲು, ಅವಳಿಗೆ ಈಗಾಗಲೇ ಮದುವೆ ಆಗ್ಬಿಟ್ಟಿದೆ. ನಮ್ಮ ಕಾಲೇಜ್ ಸ್ಪೋರ್ಟ್ಸ್ ಮಾಸ್ಟರ್ ಇದ್ದಾರಲ್ಲ, ಅವರು ಅವಳನ್ನ ಮದುವೆ ಆಗಿದಾರಂತೆ. ಅಲ್ಲ ಮಾಮ, ಅಷ್ಟು ಚಿಕ್ಕ ಹುಡುಗಿಗೆ ತಾಳಿ ಕಟ್ಟೋದು ಅಂದ್ರೇನು, ಮದುವೆ ಆಗೋದು ಅಂದ್ರೇನು, ಇವ್ರಿಗೆಲ್ಲ ಕಾಮನ್ ಸೆನ್ಸೇ ಇಲ್ವಾ ಅಂತ. ಹುಡುಗಿಗೆ 18 ವರ್ಷ ತುಂಬೋವರೆಗೂ ಮದುವೆ ಮಾಡೋ ಹಾಗೆ ಇಲ್ವಲ್ಲ ಮಾಮ, ಆದರೂ ಇವರೆಲ್ಲ ಯಾಕೆ ಮದುವೆ ಆಗ್ತಾರೆ, ಆಮೇಲೆ ಹುಡುಗಿಗೆ ಯಾಕೆ ಮೋಸ ಮಾಡ್ತಾರೆ? ಇವಳು ನೋಡಿದ್ರೆ ಇನ್ನೂ ಓದೋ ವಯಸ್ಸು, ನಮ್ಮ ಥರ ಆಡೋ ವಯಸ್ಸು ಅಂಥವಳಿಗೆ. ಹೌದು ಲಕ್ಷ್ಮಿ, ಅವೆಲ್ಲ ಒಫೆನ್ಸು. ಪೊಲೀಸ್ನವರಿಗೆ ವಿಷಯ ಗೊತ್ತಾದರೆ ಮದುವೆ ಆದೋನ್ನ ಮದುವೆ ಮಾಡಿಸ್ದವ್ರನ್ನ ಎಲ್ಲರನ್ನೂ ಅರೆಸ್ಟ್ ಮಾಡ್ತಾರೆ. ಲಕ್ಷ್ಮಿ, ನೀನು ಇದನ್ನೆಲ್ಲ ಮಾತಾಡಿ ಟೈಮ್ ವೇಸ್ಟ್ ಮಾಡಬೇಡ, ಹೋಗಿ ಮಲ್ಕೋ, ಮಿಕ್ಕಿದ್ದನ್ನು ನಾಳೆ ಮಾತಾಡೋಣ. ಗುಡ್ ನೈಟ್. ಏನಿಲ್ಲ ಬಿಡಿ ಮಾಮ, ನಾನು ಹೊರಡ್ತೀನಿ, ಅರ್ಜೆಂಟಾಗಿ ಕೆಲಸ ಐತೆ. ಸುಪ್ರಿಯಾ ಇನ್ನೂ ಮಲ್ಕಂಡೆ ಅವಳೆ. ಸರಿ, ನೀನು ಹೊರಡಾಗಿದ್ರೆ. ಸುಪ್ರಿಯಾ ರಾತ್ರಿ ಏನು ತೊಂದರೆ ಕೊಡ್ಲಿಲ್ವಾ? ನಿದ್ದೆ ಮಾಡಿದ್ಲಾ? ಹೊಟ್ಟೆ ತುಂಬ ತಿನ್ಸ್ದೆ, ಆಟಾಡ್ಕೊಂಡು ಮಲ್ಕೊಂಡ್ಲು ಮಾಮ. ಒಳ್ಳೇದಾಯ್ತು. ಗಂಗಾ ಎಲ್ಲಿ? ಮೇಲ್ಗಡೆ ರೂಮಲ್ಲಿ ಇದ್ದಾಳೆ, ಈಗ ತಾನೆ ತಿಂಡಿ ಕೊಟ್ಬಿಟ್ಟು ಬಂದೆ. ನೀನು ಹೋಗಿ ಫ್ರೆಶ್ ಮಗು, ತಿಂಡಿ ಕೊಡ್ತೀನಿ. ಹ್ಞೂ, ಆಯಿತು ಮಾಮ. ಮಾಮ ಏನು ಲಕ್ಷ್ಮಿ? ಪ್ರಶ್ನೆ ಲಕ್ಷ್ಮಿ, ತಾಳಿ
ಸತ್ಯ. ಸಾಯ್ತ ಅನ್ಕೊಂಡೆ ನಿನ್ನೆ. ಅದೇ ತಾನೇ ಸತ್ಯ. ಪುನಃ ಏನ್ ಯೋಚನೆ ಮಾಡ್ತಾ ಇದೀಯ? ಏನಿಲ್ಲ, ಹೋಗಿ ಸ್ನಾನ ಮಾಡ್ಕೊಂಬ, ಹ್ಮ್, ತಿಂಡಿ ಕೊಡ್ತೀನಿ. नमूर पक्कने पर्वतल्ली अंत बंदु एनु प्रयोजन आगलिल्ल अंदमेके ऐन प्रयोजन मम्मा अदक्के ऊरिगे बिट्बिट्टु नानु हंगे नम्मूरिगे होगि बरोण अंत मत्ते निन्न कॉलेज इवत्तु नाळे रजा आय्तल्ल मम्मा अदक्के होगि बरला विजय गंगा ऊरी बंद्रे नमगू टेंशन ಅದಕ್ಕೆ ಹಾಗೆ ಹೇಳಿದೆ. ಸರಿ ತಾನೆ? ಯಾಕೆ ಇಷ್ಟೊಂದು ಒಣಗೋಗಿದ್ಯಾ? ಉಸಿರಾಗಿದ್ಯಾ ತಾನೆ? ಓ ಕಣವಾ, ನನ್ಗೇನಾಗದೆ? ನಾನು ಬೊಂಬಟಾಗಿವ್ನಿ. ಇನ್ನೂ ಹೇಳ್ಬೇಕು ಅಂದ್ರೆ ಮೊದ್ಲಿಗಿಂತ ಹೊಯ್ನಾಗಿದ್ದೀನಿ ಕಣವಾ.